ಲೋಕಸಭಾ ಚುನಾವಣೆ 2024 ಅಂಗವಾಗಿ ಭಾರತ ಚುನಾವಣಾ ಆಯೋಗ ಮನೆಯಿಂದಲೇ ಮತದಾನ ಮಾಡಲು ಅವಕಾಶ ಕಲ್ಪಿಸಿದ್ದು, ಇದರ ಅಂಗವಾಗಿ ಇಂದು ಶಿವಮೊಗ್ಗ ನಗರ ವ್ಯಾಪ್ತಿಯಲ್ಲಿನ ಶರಾವತಿ ನಗರದ 91 ವರ್ಷದ ಹಿರಿಯ ನಾಗರಿಕರಾದ ಚಂದ್ರಶೇಖರಪ್ಪ, ಕೋಟೆ ರೋಡ್ ವ್ಯಾಪ್ತಿಯ 90 ವರ್ಷದ ಹಿರಿಯ ನಾಗರಿಕರಾದ ಅನ್ನಪೂರ್ಣಮ್ಮ ಹಾಗೂ ಹೊಸಮನೆ ವ್ಯಾಪ್ತಿಯ ಹನುಮಂತರಾಯಪ್ಪ ವಿಶೇಷ ಚೇತನ ಮತದಾರರು ಮತದಾನ ಮಾಡಿದರು. ಈ ಸಂದರ್ಭದಲ್ಲಿ ಈ ಹಿರಿಯ ನಾಗರಿಕರಿಗೆ ಹಾಗೂ ವಿಶೇಷ ಚೇತನರಿಗೆ ಕಡ್ಡಾಯವಾಗಿ ಮತದಾನ ಮಾಡುವ ಅಭಿಲಾಷೆಯನ್ನು ಹೊಂದಿರುವ ಬಗ್ಗೆ ಸಂತಸ ವ್ಯಕ್ತಪಡಿಸಿದವರಿಗೆ ಸಿಇಒ ಸ್ನೇಹಲ್ ಸುಧಾಕರ್ ಲೋಖಂಡೆ ಅವರು ಹೂಗುಚ್ಛ ನೀಡಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಮುಖ್ಯ ಯೋಜನಾಧಿಕಾರಿಗಳು, ಹಿರಿಯ ನಾಗರಿಕರ ಕಲ್ಯಾಣ ಅಧಿಕಾರಿಗಳು, ಸೆಕ್ಟರ್ ಆಫೀಸರ್ ಹಾಗೂ ಚುನಾವಣಾ ಕರ್ತವ್ಯ ನಿರತ ಅಧಿಕಾರಿಗಳು ಬಿಎಲ್ಒರವರು ಹಾಜರಿದ್ದರು. ನಾನು ಓಟ್ ಹಾಕಿದ್ದೀನಿ, ನೀವು ಎಲ್ಲ ಇನ್ನೊಂದು ಸರಿ ನೀವು ಓಟ್ ಹಾಕಿ. ಮನೆಯಲ್ಲಿ ಮತದಾನ ಮಾಡೋಕ್ಕೆ ತುಂಬ ಧನ್ಯವಾದಗಳು ಮತ್ತು ಅಭಿನಂದನೆಗಳು. ನಿಮಗೆ ಅದನ್ನೇ ಮನೆ ಕೋರಿ ಕೊಡ್ತಾ ಇದ್ದಾರೆ, ಓಟ್ ಹಾಕಿದ್ದೀರಲ್ಲ, ನಿಮ್ಮ ಜವಾಬ್ದಾರಿ ನಿರ್ವಹಿಸಿದ್ದೀರಾ, ಅದಕ್ಕೆ ನಾವೆಲ್ಲ ಧನ್ಯವಾದ ಹೇಳ್ತಾ ಇದೀವಿ ನಿಮಗೆ. ಈ ವಯಸ್ಸಲ್ಲೂ ಜವಾಬ್ದಾರಿ ನಿರ್ವಹಿಸಿದ್ರು. ಸರ್ ಬನ್ನಿ ಸರ್, ಅಲ್ಲ ಸರ್ ಒಂದು ಸೆಕೆಂಡ್ ಸರ್, ಒಂದು ಸೆಕೆಂಡ್ ಹಾಗೆ ಓಕೆ ಸರ್ ಮಾಡಿ. 2024 ಲೋಕಸಭಾ ಚುನಾವಣೆ ಅಂಗವಾಗಿ ಭಾರತ ಚುನಾವಣಾ ಆಯೋಗವು ಹಿರಿಯ ನಾಗರಿಕರಿಗೆ ಹಾಗೂ ವಿಶೇಷ ಚೇತನರಿಗೆ ಮನೆಯಿಂದಲೇ ಮತದಾನ ಮಾಡುವ ಅವಕಾಶವನ್ನು ಕಲ್ಪಿಸಿದ್ದು, ಇದರ ಅಂಗವಾಗಿ ಇಂದು ಶಿವಮೊಗ್ಗ ನಗರದ ವ್ಯಾಪ್ತಿಯಲ್ಲಿನ ಶರಾವತಿ ನಗರದ ನಿವಾಸಿಯಾದ 91 ವರ್ಷದ ಹಿರಿಯ ನಾಗರಿಕರಾದ ಚಂದ್ರಶೇಖರಪ್ಪ ಹಾಗೂ ಕೋಟೆ ರೋಡ್ ವ್ಯಾಪ್ತಿಯ 90 ವರ್ಷದ ಹಿರಿಯ ನಾಗರಿಕರಾದ ಅನ್ನಪೂರ್ಣಮ್ಮ ಹಾಗೂ ಹೊಸಮನೆ ವ್ಯಾಪ್ತಿಯ ಹನುಮಂತರಾಯಪ್ಪ ವಿಶೇಷ ಚೇತನರು ಈ ದಿನ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಈ ಹಿರಿಯ ನಾಗರಿಕರಿಗೆ ಹಾಗೂ ವಿಶೇಷ ಚೇತನರಿಗೆ ಕಡ್ಡಾಯವಾಗಿ ಮತದಾನ ಮಾಡುವ ಅಭಿಲಾಷೆಯನ್ನು ಹೊಂದಿರುವ ಬಗ್ಗೆ ಹರ್ಷ ವ್ಯಕ್ತಪಡಿಸಿದ ಸಿಇಒ ಸ್ನೇಹಲ್ ಸುಧಾಕರ್ ಲೋಖಂಡೆ ಅವರು ಮತದಾನ ಮಾಡಿದವರಿಗೆ ಹೂಗುಚ್ಛ ನೀಡಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಮುಖ್ಯ ಯೋಜನಾಧಿಕಾರಿಗಳು, ಹಿರಿಯ ನಾಗರಿಕರು, ಕಲ್ಯಾಣಾಧಿಕಾರಿಗಳು, ಸೆಕ್ಟರ್ ಆಫೀಸರ್ ಹಾಗೂ ಚುನಾವಣಾ ಕರ್ತವ್ಯ ನಿರತ ಅಧಿಕಾರಿಗಳು ಸೇರಿದಂತೆ ಬಿಎಲ್ಒ ಉಪಸ್ಥಿತರಿದ್ದರು. ನಾನು ಓಟ್ ಹಾಕಿದ್ದೀನಿ, ನೀವು ಎಲ್ಲ ಇನ್ನೊಂದು ಸರಿ ನೀವು ಓಟ್ ಹಾಕಿ. ಮನೆಯಲ್ಲಿ ಮತದಾನ ಮಾಡೋಕ್ಕೆ ತುಂಬ ಧನ್ಯವಾದಗಳು ಮತ್ತು ಅಭಿನಂದನೆಗಳು. ನಿಮಗೆ ಅದನ್ನೇ ಮನೆ ಕೋರಿ ಕೊಡ್ತಾ ಇದ್ದಾರೆ, ಓಟ್ ಹಾಕಿದ್ದೀರಲ್ಲ, ನಿಮ್ಮ ಜವಾಬ್ದಾರಿ ನಿರ್ವಹಿಸಿದ್ದೀರಾ, ಅದಕ್ಕೆ ನಾವೆಲ್ಲ ಧನ್ಯವಾದ ಹೇಳ್ತಾ ಇದೀವಿ ನಿಮಗೆ. ಈ ವಯಸ್ಸಲ್ಲೂ ಜವಾಬ್ದಾರಿ ನಿರ್ವಹಿಸಿದ್ರು. ಇಲ್ಲ ಇಲ್ಲ ಇಲ್ಲ.